ನಿಮಗೆಲ್ಲ ಒಂದು ಪ್ರಶ್ನೆ ಇರ್ಬೋದು ಸದಸ್ಯ, ಇದು ಕೌನ್ಸಿಲಿಂಗ್ ಇವ್ರು ಹೆಂಗ್ ಕೊಡ್ಬೋದು, ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲ ನಾವು ಕೊಡೋದು, ಎಲ್ಲ ತಗೊಂಡಿರೋರ್ಗ ಗೊತ್ತಾಗುತ್ತೆ, ನಿಮ್ಮ ಒಳಗಡೆ ಇರೋದೆಲ್ಲ ಅಲ್ಲಿ ಕಾಣಿಸ್ಬಿಡುತ್ತೆ. ರಶ್ಮಿ ಅವ್ರು ಫಸ್ಟ್ ಟೈಮ್ ಬಂದಾಗ ಒಂದೇ ಸೀಟಿಂಗ್ ಅವ್ರು ತಗೊಂಡಿದ್ದು, ಎಷ್ಟು ಬೇಗ ಒಳ್ಳೇದಾಗುತ್ತೆ. ಹೌದು ಮ್ಯಾಮ್, ಅದು ನನ್ನ ಲೈಫ್ ಅಲ್ಲಿ ಆಗಿದಂತ ಒಂದು ಚಮತ್ಕಾರ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನನ್ಗಷ್ಟೇ ಖುಷಿ ಕೊಡ್ಲಿಲ್ಲ, ಇದು ನನ್ನ ಫ್ಯಾಮಿಲಿಗೂ ತುಂಬಾ ಖುಷಿ ಆಗಿದೆ. ಅಂದ್ರೆ ನನ್ಗೆ ಹೆಮ್ಮೆ ಆಗುತ್ತೆ, ನಾನು ಇದು ಕಲ್ತ ಮೇಲೆ ನನ್ಗೆ ಈ ತರ ಆಗಿದೆ ನನ್ನ ಜೀವನದಲ್ಲಿ ಅಂತ ನಾನು ತುಂಬಾ ಜನಕ್ಕೂ ಹೇಳಿದೀನಿ ಕೂಡ. ನನ್ ಕಾರಣನೇ ಗುರುಗಳು ಮತ್ತೆ ತಾಯಿಯಿಂದಾನೆ ನನ್ಗೆ ಈ ತರ ಆಗಿದ್ದು ಅಂತ. ಅದಕ್ಕೆ ಅಂತರ್ಮನಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ಮತ್ತೆ ನಿಮ್ಗೂ ಸಹ. ಯಾಕಂದ್ರೆ ನಾನ್ ಪ್ರತಿದಿನ ಚಾಂಟ್ ಮಾಡುವಾಗ ತಾಯಿನ ಜೊತೆ ನಿಮ್ಮನ್ನು ನೆನೆಸ್ಕೊತೀನಿ, ಯಾಕಂದ್ರೆ ನೀವು ನನ್ಗೆ ಲೈಫ್ ಅಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಇದ್ದೀರಾ. ಯಾಕಂದ್ರೆ ತಾಯಿ ಕನೆಕ್ಟ್ ಆಗ್ಬೇಕು ಅಂದ್ರೆ ನಿಮ್ಮಿಂದಾನೇ ನಾನ್ ತಾಯಿ ಕನೆಕ್ಟ್ ಆಗಿದ್ದು. ಹಾಗಾಗಿ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು. ರಶ್ಮಿ, ಒಂದ್ ಮಗುವನ್ನ ತಾಯಿ ಆಗಿ ನೀವ್ ಎಷ್ಟು ಖುಷಿ ಪಡ್ತಾ ಇದೀರ, ನಮ್ಗೆಲ್ಲರಿಗೂ ಆ ಖುಷಿನ ನಿಮ್ಮ ಪಕ್ಕದಲ್ಲಿ ನೋಡ್ತಾ ಇದೀವಿ, ಆ ಸಂತೋಷವನ್ನ. ಒಂದು ಸಹಸ್ರನಾಮದಿಂದ ಇಂತಹ ಒಂದು ದೊಡ್ಡ ಪರಿಹಾರ ಇದೆ ಅಂತ ಹೆಮ್ಮೆಯಿಂದ ಖಂಡಿತ ಹೇಳ್ಕೊಳ್ಬಹುದು. ಎಷ್ಟೋ ಜನ ಮಕ್ಕಳಾಗ್ಲಿಲ್ಲ ಅಂತ ಕೊರಗ್ತಾ ಇರ್ತಾರೆ, ಬೇರೆ ಬೇರೆ ವಿಧಾನ ಅನುಸರಿಸಕ್ಕಿಂತ ಮುಂಚೆನೆ ಸಹಸ್ರನಾಮವನ್ನ ತಗೊಂಡ್ಬಿಟ್ರೆ ಒಳ್ಳೇದು ಅಂತ ನಾನು ಅಂತೀನಿ. ಅಷ್ಟೆಲ್ಲ ಖರ್ಚು ಮಾಡಿ, ಅಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡು, ನೋವು ಪಟ್ಕೊಂಡು, ಎಲ್ಲರ ಹತ್ರ ಮಾತುಗಳನ್ನ ಕೇಳ್ಕೊಂಡು ಆ ಕುಗ್ಗೋಗ್ಬಿಟ್ಟಿರ್ತಾರೆ ಎಷ್ಟೋ ಮಕ್ಕಳು, ಹೆಣ್ಮಕ್ಳು ಇನ್ನು ಜೀವನನ ಇಲ್ಲ ಅನ್ನೋ ಅನ್ಕೊಂಡ್ಬಿಟ್ಟಿರ್ತಾರೆ. ನಿಜ ಹೇಳ್ತೀನಿ, ಸಹಸ್ರನಾಮದಲ್ಲಿ ಸಂತಾನ ಭಾಗ್ಯಕ್ಕೆ ತುಂಬಾ ಪರಿಹಾರ ಇದೆ, ಒಳ್ಳೆ ಪರಿಹಾರ ಇದೆ ಖಂಡಿತ ಸಹಸ್ರನಾಮದಲ್ಲಿ. ಅದನ್ನ ಸಹಸ್ರನಾಮವನ್ನ ಓದಿ ಅದನ್ನ ಪರಿಹಾರ ಪಡ್ಕೊಳ್ಬಹುದು ಆಗುತ್ತೆ ಅನ್ನೋದಕ್ಕೆ ನೀವೆಲ್ಲ ಕಾರಣ ಇದ್ದೀರ, ನೀವೆಲ್ಲ ಉದಾಹರಣೆ ಇದ್ದೀರ, ಲೈವ್ ಅಲ್ಲಿ ಇದ್ದೀರ, ಸುಳ್ಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲಾನು. ನೋಡಿ ಒಬ್ಬೊಬ್ಬರದ್ದು ಅಲ್ವಾ, ಬೇರೆ ಬೇರೆ ವಿಚಾರ, ಎಲ್ಲೋ ಸ್ಟಕ್ ಆಗಿರೋದು ಯಾವ್ದೋ ಒಂದ್ರಲ್ಲಿ ಆಗದೆ ಇರೋದು ಎಲ್ಲದ್ರಲ್ಲೂ ಆಗುತ್ತೆ. ಹೀಲಿಂಗು ಅಷ್ಟು ಮುಖ್ಯವಾಗಿರುತ್ತೆ. ನೋಡಿ ಒಂದು ತಗೊಂಡ್ರೆ ಸುಮ್ಮನಾಗ್ಬಿಟ್ಟು ಇದ್ರಲ್ಲೇ ಆಗ್ಬೇಕು ಅಂತಂದ್ರೆ ಖಂಡಿತ ಒಂದೊಂದ್ಸಲ ಆಗೋದಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಸಂಚಿತ ಪ್ರಾರಬ್ಧ ಆಗಮಿಕ ಕರ್ಮಗಳು, ದೋಷಗಳು, ಶಾಪಗಳು, ಕರ್ಮಗಳು, ಜಾತಕದಲ್ಲಿ ಇರ್ತಕ್ಕಂಥ ಎಷ್ಟೊಂದಿರುತ್ತೆ, ಒಂದೊಂದೇ ಒಂದೊಂದೇ ಬಿಡಿಸ್ಕೊಳ್ಬೇಕು ನಾವು ಗಂಟೆಗಳನ್ನು. ಒಂದ್ರಲ್ಲೇ ಅಂತ ಕೂತ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಖಂಡಿತ ಆಗೋದಿಲ್ಲ. ಅದ ಆ ನಿಟ್ಟಿನಲ್ಲಿ ಹೇಳಿಕೊಡುವಂತಹ ಶಕ್ತಿಯನ್ನು ಕೊಡುವಂತಹ ಚೈತನ್ಯವನ್ನು ನೀಡುವಂತಹ ಅನುಗ್ರಹ ಆಶೀರ್ವಾದ ಲಲಿತಾ ಪರಮೇಶ್ವರಿ ಅಂತರ್ಮನದಲ್ಲಿ ಇರ್ತಕ್ಕಂಥದ್ದು. ನಾನು ಅಂತರ್ಮನ ಅಂತ ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದ್ರೆ ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ, ಅದು ಎಲ್ಲರಲ್ಲೂ ಇದೆ ಅಂತ ತೋರಿಸೋದೆ ನಮ್ಮ ಕೆಲಸ. ಅದು ಆಗುತ್ತೆ ನಿಜ ಸತ್ಯ ಅಂತ ತೋರಿಸೋ ದಾರಿನಲ್ಲಿ ನಾವು ನಡೀತಾ ಇದ್ವಿ, ಆ ಮಾರ್ಗವನ್ನ ಹಿಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರಲ್ಲೂ ಅಂತರ್ಮನ ಅಂತ ಅದಕ್ಕೆ ಹೆಸರಿಟ್ಟಿರೋದು, ಪ್ರತಿಯೊಬ್ಬರಲ್ಲೂ ಅದಿದೆ. ಆ ಅಂತರ್ ಚೈತನ್ಯನ ನಾವು ತೋರಿಸ್ಬೇಕು, ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲತೆಯನ್ನ ಶಕ್ತಿಯನ್ನ ನಾವು ತೋರಿಸ್ಬೇಕು. ಅದಕ್ಕೆ ಆ ಹೆಸರೇ ನಮ್ಗೆ ಸರಿ, ಅಮ್ಮನವ್ರ ಎಸ್ ಅಂದ್ಬಿಟ್ಟು ನಾವು ಆ ಹೆಸರಿಟ್ಬಿಟ್ಟು. ಒಳಗಡೆ ಇರೋ ಶಕ್ತಿ ಅದು ನಮ್ಮ ಒಳಗಡೆ ಒಬ್ಬರು ಅಲ್ಲ, ಅಷ್ಟೇ ಎಲ್ಲರಲ್ಲೂ ಇದೆ. ಅದನ್ನ ನೋಡ್ಸೋದು, ಆ ದಾರಿ ನಮಗ್ ಕಾಣಿಸ್ಬೇಕು, ಅದನ್ನ ತೋರಿಸ್ಬೇಕು. ಅದನ್ನ ತೋರಿಸ್ತಿರಲ್ಲ ಗುರು, ಹೀಲಿಂಗ್ ಮಾಡೋದ್ರಿಂದ ಅವ್ರ ನೆಗೆಟಿವ್ ಎನರ್ಜಿ ಕರ್ಮ ಎಲ್ಲ ಕಳ್ದು ಅವ್ರ ದಾರಿನ ನೀವು ಸುಲಭ ಮಾಡ್ಕೊಡ್ತೀರ. ತುಂಬಾ ಧನ್ಯವಾದಗಳು ಗುರು. ಮನೆ ಅದನ್ನ ನಾನೀಗ ಮೂರ್ ಹೀಲಿಂಗ್ ಅಲ್ಲೇ ಧೃತಿಗೆ ಎಷ್ಟು ಬೇಗ ಆಯ್ತಲ್ಲ ಅಂತ ತುಂಬಾ ಖುಷಿ ಆಗ್ತಾ ಇದೆ. ದಾರಿ ಆಗುತ್ತಲ್ಲ ಗುರು, ನಾವು ಮನೇಲೇ ಕೂತ್ಕೊಂಡು ಒಂದು ವರ್ಷದಲ್ಲಿ ಇಷ್ಟೆಲ್ಲ ಮಾಡ್ಕೋ ಆಗಿದೆ ಅಲ್ವಾ ಗುರುಮ್ಮ, ಅದಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಎಷ್ಟೆಷ್ಟು ಓಡಾಡ್ಬೇಕು, ಎಷ್ಟೆಷ್ಟು ತಿರುಗ್ಬೇಕು, ಎಲ್ಲ ನಾವು ಮನೇಲೇ ಕೂತ್ಕೊಂಡು ಎಲ್ಲಾ ಒಂದೊಂದೇ ಸಮಸ್ಯೆಗಳು ಪರಿಹಾರ ಆಗಿದೆ. ಅದಕ್ಕೆ ನಿಜವಾಗ್ಲೂ ಅಂತರ್ಮನಕ್ಕೆ ತುಂಬಾ ಧನ್ಯವಾದಗಳು. ಅದ ನೀವು ನಂಬಿದಾಗ ಖಂಡಿತ ಆಗಿದೆ ಅಪ್ಪ, ಎಲ್ಲರಿಗೂ ತುಂಬಾ ನಾನು ಧನ್ಯವಾದಗಳನ್ನ ಹೇಳ್ಬೇಕು. ನೀವೆಲ್ಲ ಎಲ್ರಿಗೂ ಅಮ್ಮನವ್ರ ಕೃಪೆ ಆಗಲ್ಲ ಗುರುಮ್ಮ, ನಾವು ಎಷ್ಟು ಜನಕ್ಕೆ ಹೇಳ್ತೀವಿ, ಎಲ್ರಿಗೂ ಅಮ್ಮನವ್ರ ಕೃಪೆ ಆಗದ್ದೇ ಇಲ್ಲ. ನೀವ್ ಹೇಳ್ದಂಗೆ ಕೋಟಿ ಕೋಟಿ ಜನದಲ್ಲಿ ಅಥವಾ ಸಾವಿರ ಜನದಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಅದು ಅವಕಾಶ ಅಮ್ಮನವ್ರು ಕೊಡುದು, ಎಲ್ರಿಗೂ ಕೊಡಲ್ಲ. ಹೌದು ಗುರುಮ್ಮ, ಹೀಲಿಂಗ್ ಅಲ್ಲಿ ನಮ್ಮನೇಲಂತೂ ಹೀಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಗಿದೆ ಎಲ್ರಿಗೂ, ನಮ್ಮ ಹಸ್ಬೆಂಡ್ಗೆ, ಮಾನಸಂದು, ನಂದು, ಎಲ್ಲ ಆಗಿದೆ. ಮಾನಸ ಕೇಳ್ತಾ ಇದ್ರು ಕ್ಲಾಸ್ ತಗೊಂಡಾಗ, ನಾನು ಹೀಲಿಂಗ್ ಯಾಕೆ ತಗೊಂಬೇಕು ಅಂತ ಪ್ರಶ್ನೆ ಮಾಡಿದ್ರು ಫಸ್ಟ್ ಅಲ್ಲಿ, ನಾನು ಬೇಕಾ ಹೀಲಿಂಗ್ ಅಂತ. ಹೌದು, ಅಷ್ಟು ಬ್ಲಾಕೇಜಸ್ ಇದೆ ನಿಮ್ಮಲ್ಲಿ, ಅಷ್ಟು ಆತರ ಇದೆ, ಅಷ್ಟೊಂದು ಕನ್ಫ್ಯೂಷನ್ ಇದೆ, ಕೆಲಸ ಆಗ್ಬೇಕು ಅಂದ್ರೆ ಯಾವ್ದೋ ಒಂದು ಬ್ಲಾಕೇಜಸ್ ನಿಮ್ಮಲ್ಲಿ ಇದೆ, ಅದನ್ನ ಫಸ್ಟ್ ತೆಗಿಬೇಕು. ಆ ಒಳಗಡೆ ನಿಮ್ಮಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಮ ಹೆದರಿಕೆ, ಆ ಭಯ ಅನ್ನೋದು ಒಂಥರ ಜಿಗುಪ್ಸೆ ಅವ್ರಿಗೆ ಜೀವನದ ಮೇಲೆ. ಏನು ಆಗಿದೆ ನನ್ನ ಲೈಫ್ ಅಲ್ಲಿ, ಏನೋ ಆಗ್ಬೇಕಾಯ್ತಲ್ಲ, ಯಾಕೆ ಆಗ್ತಾ ಇಲ್ಲ, ನಂಗೆಲ್ಲ ಗೊತ್ತಿದೆ ಅಲ್ವಾ, ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಹೀಲಿಂಗ್ ಮಾಡ್ತಾ ಮಾಡ್ತಾ ಅವ್ರು ಒಂದೊಂದು ಹೀಲಿಂಗ್ ಇಂದನು ತುಂಬಾ ಚೆನ್ನಾಗಾದ್ರು. ಅದ್ರ ಜೊತೆಗೆ ಲಲಿತಾ ಸಹಸ್ರನಾಮ ಪ್ರತಿ ಕ್ಲಾಸ್
ನಡೆಯುವಂತ ವಿಚಾರಗಳು, ತಗೊಳ್ಳುವಂತ ರೀತಿ, ಆ ಹೀಲಿಂಗ್ ಗೆ ಸಂಬಂಧಪಟ್ಟಿದ್ದು, ಯಾವಾಗ ಇಲ್ಲಿ ಸಹಸ್ರನಾಮ ತಗೊಂಡು ಅಲ್ಲಿ ಹೀಲಿಂಗ್ ತಗೊಂತಾ ಇದ್ರು ಎಲ್ಲ ರಿಮೂವ್ ಆಗಕ್ ಶುರು ಆಯ್ತು. ಸೊ ಸಾಕ್ಷಿ ದೇವಿ ಮತ್ತು ಗುರುಗಳ ಅನುಗ್ರಹದಿಂದ ಇದೆಲ್ಲ ಸಾಧ್ಯ ಆಗಿದೆ. ಇವತ್ತು ಅವರೇ ಹೇಳ್ಕೊಂಡ್ರು, ಅಷ್ಟು ವರ್ಷಗಳಿಂದ ಒಂದೇ ಕಂಪನಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಸೊ ಈಗ ಹೀಲಿಂಗ್ 8 ವರ್ಷದಿಂದ ಮಾಡ್ತಾ ಇದ್ಲು. ಸೊ ಇವಾಗ ಅವ್ಳಿಗೆ ಸಡನ್ ಆಗಿ ಇದಾಯ್ತಲ್ಲ, ಅವ್ಳಿಗೆ ತುಂಬಾ ಖುಷಿ ಆಗಿದೆ. ಎರಡೂ ಆಗಿರೋದು ಅವಳಿಗೆ ತುಂಬಾ ಸಮಾಧಾನ ಆಗಿದೆ. ಮತ್ತೆ ಒಂದ್ ಸ್ವಲ್ಪ ಜವಾಬ್ದಾರಿನೂ ಬಂದಿದೆ, ಮೊದ್ಲಿಗಿಂತ ಇವಾಗ ತುಂಬಾನೇ ಜವಾಬ್ದಾರಿ ಬಂದಿದೆ.